ಎಲ್ರಿಗೂ ನಮಸ್ಕಾರ. ಎಸ್ ವಿ ಸಿ ಎ ಕಲಬುರ್ಗಿಗೆ ಸ್ವಾಗತವನ್ನು ಕೋರ್ತಾ, ಪ್ರತಿ ಭಾನುವಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಆನ್ಲೈನ್ ಪಿಚ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಕಳೆದ ಭಾನುವಾರ ಭಾರತದ ಭೂಗೋಳಶಾಸ್ತ್ರದ ವಿಷಯದ ಮೇಲೆ ಕ್ವಿಜನ್ನು ಏರ್ಪಡಿಸಲಾಗಿದ್ದು, ಇದರಲ್ಲಿ ಶೇಕಡ 97% ಅಂಕ ಪಡೆದ ಸಿದ್ಧಾರೂಢ್, ದೇವೇಂದ್ರ ಮತ್ತು ಅರುಣ್ ರವರಿಗೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಶೇಕಡ 93% ಅಂಕ ಪಡೆದ ಇಬ್ಬರು ಸ್ಪರ್ಧಿಗಳಿಗೆ ದ್ವಿತೀಯ ಸ್ಥಾನ ಮತ್ತು ಶೇಕಡ 90% ಅಂಕ ಪಡೆದ ನಾಲ್ವರು ಸ್ಪರ್ಧಿಗಳಿಗೆ ತೃತೀಯ ಸ್ಥಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಶೇಕಡ 80%ಕ್ಕಿಂತ ಹೆಚ್ಚು ಅಂಕ ಪಡೆದ 20 ಸ್ಪರ್ಧಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ದಿನಾಂಕ 2/8/2020 ಭಾನುವಾರ ಸಾಯಂಕಾಲ 7 ಗಂಟೆಗೆ ಪ್ರಾಚೀನ ಭಾರತದ ಇತಿಹಾಸದ ವಿಷಯದ ಮೇಲೆ ವಿಶೇಷ ಆನ್ಲೈನ್ ಕ್ವಿಜ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀವಿ. ಎಲ್ಲಿ ನಮಸ್ಕಾರ. ನಾನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡತಕ್ಕಂಥದ್ದು ಬಹಳಷ್ಟು ಮಹತ್ವದಾಗಿರ್ತಕ್ಕಂಥ ವಿಷಯವನ್ನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಹಿಂದಿನ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಮುಂದೆ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಆ ಕುಶಾಣದ ಕುರಿತಾಗಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಕುಶಾಣರು ಅಂತಕ್ಕಂಥದ್ದು ಭಾರತದ ಮೇಲೆ ಪ್ರಾಚೀನ ಕಾಲದಲ್ಲಿ ದಾಳಿ ಮಾಡಿದ ಪ್ರಮುಖ ವಿದೇಶಿಗರು ಈ ಕುಶಾಣರು. ಇವರ ಮೂಲ ಪ್ರದೇಶ ಮಧ್ಯ ಏಷ್ಯಾ ಅಥವಾ ಚೀನಿ ತುರ್ಕಿಸ್ತಾನ್ ಅಂತಕ್ಕಂಥದ್ದು ಇವರ ಮೂಲ ಪ್ರದೇಶವಾಗಿದೆ. ಇವರು ಯುಜಿ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಮಧ್ಯ ಏಷ್ಯಾದಲ್ಲಿ ಇವರಿಗೆ ಕಿ ಶಾನ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅಂತಕ್ಕಂಥದ್ದು. ಮಧ್ಯ ಏಷ್ಯಾದಲ್ಲಿ ಇವರಿಗೆ ಏನಂತ ಕರೆಯಲಾಗ್ತಾ ಇತ್ತು ಅಂತಂದ್ರೆ ಕಿ ಶಾನ್ ಅಂತೇಳಿ ಇವರನ್ನ ಕರೆಯಲಾಗ್ತಾ ಇತ್ತು ಅಂತಕ್ಕಂಥ ನೋಡ್ತೀವಿ. ಹಾಗೇನೆ ಮುಂದುವರೆದು ಭಾರತದಲ್ಲಿ ಇವರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಪುರುಷಪುರ ಅಥವಾ ಪೇಶಾವರ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು. ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ಕುಶಾಣರ ಅರಸ ಯಾರು ಅಂತಂದ್ರೆ ಒಂದನೇ ಕಡಪಸಸ್ ಅಥವಾ ವಿಮಾ ಕಡಪಸಸ್ ಸಾರಿ ಒಂದನೇ ಕಡಪಸಸ್ ಅಥವಾ ಕುಜಲ್ ಕಡಪಸಸ್ ಅಂತಕ್ಕಂಥದ್ದು ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ಕುಶಾಣರ ಅರಸ ಅಂತೇಳಿ ಕರೆಸ್ಕೊತಾನೆ. ಇವರ ನಂತರದಲ್ಲಿ ಬರ್ತಕ್ಕಂಥವನ್ನೇ ವಿಮಾ ಕಡಪಸಸ್ ಅಥವಾ ಎರಡನೇ ಕಡಪಸಸ್ ಅಂತಕ್ಕಂಥವನು. ಈ ಇವನ ವಿಶೇಷತೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದವನು ಈ ವಿಮಾ ಕಡಪಸಸ್ ಅಂತಕ್ಕಂಥವನು. ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದ ಅರಸ ಯಾರು ಅಂತಂದ್ರೆ ಈ ವಿಮಾ ಕಡಪಸಸ್ ಅಥವಾ ಎರಡನೇ ಕಡಪಸಸ್ ಅಂತಕ್ಕಂಥವನು ಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಲವಣಿಗೆ ತರ್ತಾನೆ ಅಂತಕ್ಕಂಥ ನೋಡ್ತೀವಿ. ಇದನ್ನು ಚಿನ್ನದ ಮೇಲೆ ದಾಳಿ ಮಾಡಿ ಪಾನ್ ಶಾವನಿಂದ ಸೋತು ಕಪ್ಪು ಕಾಣಿಕೆಯನ್ನ ಕೊಡಲು ಒಪ್ಪಿದನು ಅಂತಕ್ಕಂಥ ನೋಡ್ತೀವಿ. ಇವನ ನಂತರ ಬಂದವನು ಯಾರಪ್ಪ ಅಂದ್ರೆ ಕನಿಷ್ಕ ಅಂತಕ್ಕಂಥವನು. ಈ ಕುಶಾಣರ ಪ್ರಮುಖ ಅರಸ ಅಥವಾ ಶ್ರೇಷ್ಠ ಅರಸ ಅಂತ ಕರ್ಸ್ಕೋತಾನೆ ಈ ಕನಿಷ್ಕ ಅಂತಕ್ಕಂಥವನು. ಇತನು ಕ್ರಿಸ್ತಶಕ 78-120 ಆಳ್ವಿಕೆ ಮಾಡಿರ್ತಕ್ಕಂಥ ಇತನು 78ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇದರ ಸವಿ ನೆನಪಿಗಾಗಿ ಶಕವರ್ಷವನ್ನ ಇತನು ಆರಂಭಿಸ್ತಾರೆ ಅಂತಕ್ಕಂಥ ನೋಡ್ತೀವಿ. ಇದರ ಆಧಾರದ ಮೇಲೆ 1957 ಮಾರ್ಚ್ 21 ಅಥವಾ 27ರಂದು ರಾಷ್ಟ್ರೀಯ ಪಂಚಾಂಗವನ್ನ ನಾವು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥ ನೋಡ್ತೀವಿ. ಇದರ ಪ್ರಕಾರ ಪ್ರಥಮ ತಿಂಗಳು ಚೈತ್ರ ಅಂತಕ್ಕಂಥದ್ದು ಅಂದರೆ ಮಾರ್ಚ್ ಅಂತಕ್ಕಂಥದ್ದು, ಕೊನೆಯ ತಿಂಗಳು ಫಾಲ್ಗುಣ ಅಥವಾ ಫೆಬ್ರವರಿ ಅಂತಕ್ಕಂಥದ್ದು ಈ ಒಂದು ಕನಿಷ್ಕನ ಅಥವಾ ಕನಿಷ್ಕನ ಶಕವರ್ಷದ ಮೂಲಕವಾಗಿ ಭಾರತದಲ್ಲಿ 1957 ಮಾರ್ಚ್ 21 ಅಥವಾ 22ರಂದು ನಾವು ಇದನ್ನು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ನೋಡ್ತೀವಿ. ಭಾಳಷ್ಟು ಮಹತ್ವದಾಗಿದೆ ಈ ವಿಷಯ. ಹಾಗೆ ಈ ಕನಿಷ್ಕನ ಬಗ್ಗೆ ನೋಡ್ತಾ ಹೋದ್ರೆ ಈ ಕನಿಷ್ಕನು ಚೀನಾದ ಮೇಲೆ ದಾಳಿ ಮಾಡಿ ಪಾಂಚ್ ಅವರನ್ನು ಸೋಲಿಸಿ ಈ ವಿಮಾ ಕಡಪಸಸ್ ಕೊಡ್ತಕ್ಕಂಥ ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿದ್ನು ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಇತನು ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಕನಿಷ್ಕಪುರ ಅಂತಕ್ಕಂಥ ತನ್ನ ಹೆಸರಿನ ಮೇಲೆ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಕನಿಷ್ಕಪುರ ಅಂತಕ್ಕಂಥದ್ದು. ಮುಂದುವರೆದು ಇತನು ಪಾಟ್ಲಿಪುತ್ರದ ಮೇಲೆ ದಾಳಿಯನ್ನು ಮಾಡಿ ಆ ಪಾಟ್ಲಿಪುತ್ರದಲ್ಲಿ ಆಗಿರ್ತಕ್ಕಂಥ ಬೌದ್ಧ ಸನ್ಯಾಸಿ ಆಗಿರತಕ್ಕಂಥ ಅಶ್ವಘೋಷನನ್ನು ಬಂಧಿಸಿ ಆತನಿಂದಲೇ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅಂತಕ್ಕಂಥ ನೋಡ್ತೀವಿ. ಈ ಕನಿಷ್ಕನು ಕಾಶ್ಮೀರದ ಕುಂಡಲ ವನದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ 4ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತಾನೆ.
ಇಲ್ಲಿ ವಸುಮಿತ್ರ ಇದರ ಅಧ್ಯಕ್ಷರಾಗಿರ್ತಾರೆ, ಅಶ್ವಘೋಷನನ್ನ ಇದರ ಉಪಾಧ್ಯಕ್ಷನನ್ನಾಗಿ ಮಾಡ್ತಾನೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂತ ಎರಡು ಪಂಗಡಗಳು ಉದಯವಾಗ್ತವೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಅಂತಕ್ಕಂಥ ನೋಡ್ತೀವಿ. ಹಾಗೆ ಮುಂದುವರೆದು ನೋಡ್ತಾ ಹೋದ್ರೆ ಈತನು ಚೀನಾಗೆ ಬೌದ್ಧ ಪ್ರಚಾರಕರನ್ನ ಕಳಿಸ್ತಾನೆ ಅಂತಕ್ಕಂಥ ನೋಡ್ತೀವಿ. ಕುಶಪ್ಪ ಮಹತುಂಗನನ್ನ ಚೀನಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸ್ತಾನೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಬೌದ್ಧ ಧರ್ಮದ ಅಥವಾ ಬೌದ್ಧ ಧರ್ಮದ ರಕ್ಷಕರನ್ನ ಈತನು ನೇಮಕ ಮಾಡ್ತಾನೆ. ಅವರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಮಾ ಶತ್ರಪರು ಅಂತ ಕರೀತಾರೆ. ಮಾ ಶತ್ರಪರು ಅಂತೇಳಿ ಈ ಕನಿಷ್ಕ ಬೌದ್ಧ ಧರ್ಮದ ರಕ್ಷಣೆಗಾಗಿ ನೇಮಕ ಮಾಡಿದ ಅಧಿಕಾರಿಗಳಿಗೆ ಮಹಾ ಶತ್ರಪರು ಅಂತೇಳಿ ಕರೀತಾರೆ. ಹಾಗೆ ಮುಂದುವರೆದು ನೋಡ್ತಾ ಹೋದ್ರೆ ಈತನು ಅಶೋಕನ ನಂತರ ಬೌದ್ಧ ಧರ್ಮಕ್ಕೆ ಹೆಚ್ಚು ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಈತನನ್ನ ಎರಡನೇ ಅಶೋಕ ಅಂತೇಳಿ ಕರೀತಾರೆ. ಈ ಪ್ರಶ್ನೆ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ, ಎರಡನೇ ಅಶೋಕ ಎಂದು ಈ ಕನಿಷ್ಕನಿಗೆ ಕರೀತಾರೆ ಅಂತಕ್ಕಂಥ ನೋಡ್ತೀವಿ. ಹಾಗೆ ಮುಂದುವರೆದು ನೋಡ್ತಾ ಹೋದ್ರೆ ಈ ಕನಿಷ್ಕನು ಗಾಂಧಾರ ಕಲೆಯನ್ನ ಆರಂಭಿಸಿದ್ರು ಅಂತಕ್ಕಂಥ ನೋಡ್ತೀವಿ. ಗಾಂಧಾರ ಕಲೆ ಅಂತಂದ್ರೆ ಇದಕ್ಕೆ ಇಂಡೋ ಗ್ರೀಕ್ ಶೈಲಿ ಅಂತ ಕೂಡ ಕರೀತಾರೆ. ಪ್ರಮುಖವಾಗಿರ್ತಕ್ಕಂಥ ಈ ಗಾಂಧಾರ ಶೈಲಿಯ ಪ್ರಮುಖ ಶಿಲ್ಪಿ ಯಜಿಶೀಲ ಅಂತಕ್ಕಂಥ ನೋಡ್ತೀವಿ. ಯಜಿಶೀಲ ಅಂತಕ್ಕಂಥನು ಈ ಗಾಂಧಾರ ಕಲೆಯ ಪ್ರಮುಖವಾಗಿರ್ತಕ್ಕಂಥ ಅಥವಾ ಪ್ರಸಿದ್ಧ ಶಿಲ್ಪಿ ಆಗಿದ್ದು ಅಂತಕ್ಕಂಥ ನೋಡ್ತೀವಿ. ಅಂದ್ರೆ ಗಾಂಧಾರ ಕಲೆ ಅಂತಂದ್ರೆ ಇದು ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತದೆ ಅಂತಕ್ಕಂಥ ನೋಡ್ತೀವಿ. ಕೇಶ ಅಲಂಕಾರ ಆಗಿರ್ಬೋದು, ಇನ್ನಿತರವಾಗಿರ್ತಕ್ಕಂಥ ಬೌದ್ಧನ ಒಂದು ಮೂರ್ತಿ ಅಲಂಕಾರ ಏನಿದೆ ಅದು ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥ ನೋಡ್ತೀವಿ. ಹಾಗೆ ಮುಂದುವರೆದು ನೋಡ್ತಾ ಹೋದ್ರೆ ಈತನ ಕಾಲದ ಸಾಹಿತ್ಯವನ್ನು ನೋಡ್ತಾ ಹೋಗೋಣ. ಈ ಬೌದ್ಧನ ಈತನ ಕಾಲದಲ್ಲಿ ಬೌದ್ಧ ಸಾಹಿತ್ಯ ಹೆಚ್ಚು ಪ್ರಚಲಿತದಲ್ಲಿತ್ತು ಅಂತಕ್ಕಂಥ ನೋಡ್ತೀವಿ. ಈತನ ಅಸ್ತಂತಿರ್ತಕ್ಕಂಥ ಅಶ್ವಘೋಷ ಅಂತಕ್ಕಂಥವನು ಬುದ್ಧ ಚರಿತ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಈ ಬುದ್ಧ ಚರಿತ ಅಂತಕ್ಕಂಥ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತಂದ್ರೆ ಎಲ್ ಬಸವರಾಜು ಅಂತಕ್ಕಂಥವ್ರು ಇದನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡ್ತಾರೆ ಅಂತಕ್ಕಂಥ ನೋಡ್ತೀವಿ. ಹಾಗೆ ಈ ಅಶ್ವಘೋಷ ಬೌದ್ಧ ಚರಿತ್ರದ ಜೊತೆಗೆ ಇನ್ನು ವಜ್ರ ಸೂಚಿ, ಸೂತ್ರಾಲಂಕಾರ, ನಂದ ಅಂತಕ್ಕಂಥ ಇನ್ನು ಅನೇಕ ಕೃತಿಗಳನ್ನು ಈತನು ರಚನೆ ಮಾಡ್ತಾನೆ ಅಂತಕ್ಕಂಥ ನೋಡ್ತೀವಿ. ನೆನಪಿರಬೇಕಿದು ಈ ಅಶ್ವಘೋಷ ಅಂತಕ್ಕಂಥವನು ಕೇವಲ ಬುದ್ಧ ಚರಿತ್ರ ಕೃತಿ ಅಷ್ಟೇ ಬರೆದಿಲ್ಲ, ಅದರ ಜೊತೆಗೆ ಇನ್ನು ಮೂರು ಕೃತಿಗಳನ್ನು ರಚನೆ ಮಾಡಿದ್ದಾನೆ. ವಜ್ರ ಸೂಚಿ, ಸೂತ್ರಾಲಂಕಾರ, ನಂದ ಅಂತಕ್ಕಂಥ ಕೃತಿಗಳನ್ನು ಕೂಡ ಈ ಅಶ್ವಘೋಷನೆ ರಚನೆ ಮಾಡಿದ್ದಾನೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಪ್ರಶ್ನೆ ಹೆಂಗ್ ಕೇಳ್ಬೋದಪ್ಪ ಅಂತಂದ್ರೆ ಇಲ್ಲಿ ಈ ಕೆಳಗಿನ ಯಾವ ಕೃತಿಯನ್ನು ಅಶ್ವಘೋಷ ರಚಿಸಿದ್ದಾನೆ ಅಂತಂದ್ರೆ ಬುದ್ಧ ಚರಿತೆ, ಸೂತ್ರಾಲಂಕಾರ, ನಂದ್ರಾನಂದ ಮೇಲಿನ ಎಲ್ಲವೂ ಅಂತಂದ್ರೆ ಕೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬುದ್ಧ ಚರಿತವನ್ನು ಆನ್ಸರ್ ಮಾಡ್ತಾರೆ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲವೂ ಅಂತಕ್ಕಂಥ ನೋಡ್ತೀವಿ. ಈ ಅಶ್ವಘೋಷ ಅಂತಕ್ಕಂಥವನು ಏನ್ ಮಾಡ್ರೆ ಬುದ್ಧ ಚರಿತ್ರೆ ಜೊತೆಗೆ ಇನ್ನೂ ಮೂರು ಕೃತಿಗಳನ್ನು ರಚನೆ ಮಾಡಿದ್ದಾನೆ. ವಜ್ರ ಸೂಚಿ, ಸೂತ್ರಾಲಂಕಾರ ಮತ್ತು ನಂದ್ರಾನಂದ ಅಂತಕ್ಕಂಥ ಕೃತಿಗಳನ್ನ ರಚನೆ ಮಾಡಿದ್ದಾನೆ ಅಂತಕ್ಕಂಥ ನೋಡ್ತೀವಿ. ಈಗ ಮುಂದುವರೆದು ನೋಡ್ತಾ ಹೋದ್ರೆ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ವಸುಮಿತ್ರ ಮಹಾಭಾಷ್ಯ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಮಹಾಭಾಷ್ಯ ಅಂತಕ್ಕಂಥ ಕೃತಿ ವಸುಮಿತ್ರ, ಈ ಮಹಾಭಾಷ್ಯ ಕೃತಿ ಅಂತಕ್ಕಂಥದ್ದು ಬೌದ್ಧ ಧರ್ಮದ ವಿಶ್ವಕೋಶ ಅಂತೇಳಿ ಕರೀತಾರೆ. ಈ ಮಹಾಭಾಷ್ಯ ಕೃತಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಬೌದ್ಧ ಧರ್ಮದ ವಿಶ್ವಕೋಶ ಅಂತೇಳಿ ಕರೆಯಲಾಗ್ತದೆ ಅಂತಕ್ಕಂಥದ್ದು ಬಹಳಷ್ಟು ಮಹತ್ವದಾಗಿದೆ. ಹಾಗೆ ಮುಂದುವರೆದು ನೋಡ್ತಾ ಹೋದ್ರೆ ನಾಗಾರ್ಜುನ ಅಂತಕ್ಕಂಥವನು, ಈ ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಮತ್ತು ಪ್ರಜ್ಞಾಪರ ಸೂತ್ರ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಈತನನ್ನ ಏನಂತ ಕರೀತಾನೆ ಭಾರತದ ಐನ್ಸ್ಟೀನ್ ಅಂತೇಳಿ ಈ ನಾಗಾರ್ಜುನನಿಗೆ ಕರೀತಾರೆ ಅಂತಕ್ಕಂಥ ನೋಡ್ತೀವಿ. ಈ ಚರಕ ಅಂತಕ್ಕಂಥವನು ಚರಕ ಸಂಹಿತೆ ಅಂತಕ್ಕಂಥ ಬರೀತಾನೆ. ಇದು ಆಯುರ್ವೇದದ ಕೃತಿಯಾಗಿರ್ತಕ್ಕಂಥ ಕೃತಿ. ಹಾಗೆ ಸುಶ್ರುತ ಅಂತಕ್ಕಂಥವನು ಸುಶ್ರುತ ಸಂಹಿತೆ ಅಂತಕ್ಕಂಥ ಕೃತಿ ರಚನೆ ಮಾಡ್ತಾನೆ. ಇದು ಶಸ್ತ್ರ ಚಿಕಿತ್ಸೆ ಕುರಿತಾಗಿರ್ತಕ್ಕಂಥ ಕೃತಿಯಾಗಿದೆ ಅಂತಕ್ಕಂಥ ನೋಡ್ತೀವಿ. ಇವನ ಕಾಲದ ವಿಶೇಷತೆಗಳನ್ನು ನೋಡ್ತಾ ಹೋದ್ರೆ ಈ ಕುಶಾಂಡ ಕಾಲದ ವಿಶೇಷತೆಗಳನ್ನು ನೋಡ್ತಾ ಹೋದ್ರೆ ಈ ಕುಶಾಂಡ ಅರಸರುಗಳನ್ನ ದೇವಪುತ್ರರು ಅಂತೇಳಿ ಕರೆಯಲಾಗ್ತಾ ಇತ್ತು. ಭಾರತದ ಇತಿಹಾಸದಲ್ಲೇ
ಪ್ರಥಮ ಬಾರಿಗೆ ಬೂಟ್ ಧರಿಸಿದ ಅರಸ ಈ ಕನಿಷ್ಕ ಅಂತಕ್ಕಂಥವನು. ಹಾಗೇನೆ ಈತನು ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ನೀಡಿದ್ನು ಅಂತಕ್ಕಂಥ ನೋಡ್ತೀವಿ. ಹಾಗೇನೆ ಈತನ ನಂತರ ಈತನ ಉತ್ತರಾಧಿಕಾರಿಗಳನ್ನ ನೋಡ್ತಾ ಹೋದ್ರೆ ವಶಿಷ್ಕ, ಹುವಿಸ್ಕ, ಎರಡನೇ ಕನಿಷ್ಕ, ವಸುದೇವ್ ಅಂತಕ್ಕಂಥ ಅನೇಕರು ಈತನ ಉತ್ತರಾಧಿಕಾರಿಗಳಾಗಿದ್ರು ಅಂತಕ್ಕಂಥದ್ದು ನೋಡ್ತೀವಿ. ಇದಿಷ್ಟು ಕನಿಷ್ಕನ ಬಗ್ಗೆ ಇರತಕ್ಕಂಥ ಅದು ಕುಶಾಣರ ಬಗ್ಗೆ ಇರತಕ್ಕಂಥ ಒಂದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಇಲ್ಲಿ ಮಹತ್ವದಾಗ್ತದೆ. ಆ ಮಹತ್ವದ ಅಂಶಗಳನ್ನೇ ಇವತ್ತು ನಿಮ್ಮೊಂದಿಗೆ ಪ್ರಸ್ತುತವನ್ನು ಪಡಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.